ಕಳೆದ 10 ದಿನಗಳಿಂದ ಸಿರ್ಸಿಯ ನಿಸರ್ಗ ಮನೆ ಡಾಕ್ಟರ್ ವೆಂಕಟರಮಣ ಹೆಗಡೆಯವರ ನಿಸರ್ಗ ಮನೆಯಲ್ಲಿ ನನಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗಾಗಿ ಕೆಲಸದ ಒತ್ತಡದಿಂದ ಸಾಕಷ್ಟು ಇದಾಗಿ ತೊಂದರೆ ಆಗ್ತಿತ್ತು. ನಿದ್ರೆ ತೊಂದರೆ ಎಲ್ಲ ಆಗ್ತಾಯಿತ್ತು, ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೆಲಸದಲ್ಲಿ. ಸೊ ಅದಕ್ಕೆ ನಾನು ಇಲ್ಲಿ ಬಂದು 10 ದಿನಗಳ ಕಾಲ ಅಲ್ಲಿರುವಂಥ ಒಟ್ಟಾರೆ ಆಹಾರ ಪದ್ಧತಿ, ಚಿಕಿತ್ಸಾ ಪದ್ಧತಿ, ಪ್ರಕೃತಿ ಚಿಕಿತ್ಸೆ, ಯೋಗ ಮತ್ತು ಸಾಕಷ್ಟು ವಿವಿಧ ಚಿಕಿತ್ಸಾ ಪದ್ಧತಿಗಳಿದ್ದಾವೆ ಇಲ್ಲಿ, ಅದನ್ನೆಲ್ಲನೂ ಆನೆಸ್ಟಾಗಿ ಇಲ್ಲಿ ನಾನು ಫಾಲೋ ಮಾಡಿದ್ದೀನಿ. ಆ ಮೂಲಕ ಇವತ್ತು 15 ದಿನ ಆದಾಗ ನನಗೆ 5 kg ವೆಯ್ಟು ಕಮ್ಮಿ ಆಗಿದೆ, ಸಾಕಷ್ಟು ರಿಲೀಫ್ ಆಗಿದೆ. ಅಂದರೆ ಬಾಡಿ ಆ್ಯಂಡ್ ಮೈಂಡ್ ಎಲ್ಲಕ್ಕೂ ಸಾಕಷ್ಟು ರಿಲೀಫ್ ಆಗಿದೆ. ಅಂದರೆ ಒಂಥರ ಲೈಟರ್ ಫೀಲಿಂಗ್ ಇದೆ ನನಗೆ. ಆಮೇಲೆ ಒತ್ತಡ ಇಲ್ಲಿರುವಂಥ ವಾತಾವರಣ, ನಿಸರ್ಗ, ಅದು ಒಂದು ಹೊರಗಡೆಯ ಜಗತ್ತಿನಿಂದ ಸಂಪೂರ್ಣವಾಗಿ ನಾವಿಲ್ಲ ಬಂದು ಇದ್ದು ಆನೆಸ್ಟಾಗಿ ಪಾಲಿಸ್ಬೇಕಷ್ಟೆ. ಯಾಕಂದರೆ ಬರೀ ಟ್ರೀಟ್ಮೆಂಟ್ಗಳೆಂದರೆ ಮಸಾಜು, ಪ್ರಕೃತಿ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ನೀರಿನ ಚಿಕಿತ್ಸೆ ಅಷ್ಟೇ ಅಲ್ಲ, ಅದ್ರ ಜೊತೆ ಆಹಾರನೂ ಅಷ್ಟೇ ಮುಖ್ಯ. ಅದನ್ನು ಬಹಳಷ್ಟು ಡಾಕ್ಟ್ರುಗಳ ಟೀಮ್ ಇದೆ, ಹೆಗಡೆ ಸರ್ ಜೊತೆ ಅವ್ರ ಟೀಮ್ ಇದೆ, ಅವರೇನು ಡಯಟ್ ಎಲ್ಲ ನಮಗೆ ಫಾಲೋ ಮಾಡೋಕ್ಕೆ ಹೇಳ್ತಾರೆ, ಅದ್ರ ಜೊತೆ ಅದಕ್ಕೆ ಔಷಧಿ ಇರ್ಬೋದು ಸಂಬಂಧಪಟ್ಟಂಗೆ, ಅದನ್ನೆಲ್ಲನೂ ಸರಿಯಾಗಿ ತೊಗೊಂಡ್ರೆ ಬಹುಶಃ ಡೆಫಿನೆಟ್ಲಿ 10 ದಿನಗಳಲ್ಲಿ ಸಾಕಷ್ಟು ನಮ್ಮಲ್ಲಿ ಬದಲಾವಣೆ ಕಾಣುತ್ತೆ. ಮತ್ತು ಅದನ್ನು ನಾವು ಮುಂದೇನೂ ಫಾಲೋ ಮಾಡುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಸೊ ದಟ್ ಆವಾಗ ಅದರ ಪರಿಣಾಮ ಆಗಬೇಕಾದ್ರೆ ಕನಿಷ್ಠ ಬಹುಶಃ 2-3 ತಿಂಗಳು ಅದನ್ನು ನಾವು ಫಾಲೋ ಮಾಡಿದಾಗ ಮಾತ್ರ ಅದರ ನಿಜವಾದ ಪರಿಣಾಮ ಸಾಧ್ಯ ಆಗುತ್ತೆ. ಡೆಫಿನೆಟ್ಲಿ ಐ ಥ್ಯಾಂಕ್ ಡಾಕ್ಟರ್ ಹೆಗಡೆ ಸರ್ ಆ್ಯಂಡ್ ಹಿಸ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್.